ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೇರೆ ಬೇರೆ ಬ್ಯಾಂಕ್ ಗಳಲ್ಲಿ ಯಾವ ರೀತಿ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಸಪೋಸ್ ನಿಮಗೆ SBI ಬ್ಯಾಂಕ್ ಆಗಿರಬಹುದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರಬಹುದು ಆಕ್ಸಿಸ್ ಬ್ಯಾಂಕ್ ಆಗಿರಬಹುದು ಮತ್ತೆ ICICI ಬ್ಯಾಂಕ್ ಆಗಿರಬಹುದು ಮತ್ತೆ HDFC ಬ್ಯಾಂಕ್ ಆಗಿರಬಹುದು ಈ ಬೇರೆ ಬೇರೆ ಬ್ಯಾಂಕ್ ಗಳಲ್ಲಿ ಯಾವ ರೀತಿ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಗೊತ್ತಿರಬಹುದು ಫ್ರೆಂಡ್ಸ್ ನಿಮಗೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಧಾನಮಂತ್ರಿಯವರು ಒಂದು ಏನು ಆತ್ಮ ನಿರಭಾರ ಭಾರತ್ ಅಭಿಯಾನ ಒಂದು 20 ಲಕ್ಷ ಕೋಟಿಯ ಒಂದು ಪ್ಯಾಕೇಜ್ ನ ಘೋಷಣೆ ಮಾಡಿದ್ರು ಈ ಒಂದು ಪ್ಯಾಕೇಜ್ ನಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಸರಿಸುಮಾರು ಏನಂದ್ರೆ 2. ಕ್ರೋರ್ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಒಂದು ನಾಡಿನ ಜನತೆಗೆ ಒಂದು ಕೊಡಬೇಕು ಅನ್ನೋದನ್ನ ಕೂಡ ಈ ಒಂದು ಪ್ಯಾಕೇಜ್ ನಲ್ಲಿ ಅನೌನ್ಸ್ ಮಾಡಿದ್ದಾರೆ ಅದೇ ರೀತಿಯಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿದಂತ ಪ್ರತಿಯೊಬ್ಬ ರೈತರು ಏನಿದ್ದಾರೆ ಅವರಿಗೆ ಒಂದು 2 ಲಕ್ಷ ಕೋಟಿ ವರೆಗೆ ಒಂದು 2 ಲಕ್ಷ ಕೋಟಿ ವರೆಗೆ ಲೋನ್ ಸಿಗೋ ಒಂದು ಸಿಗೋ ಒಂದು ಚಾನ್ಸಸ್ ಕೂಡ ಐತಂತ ಈ ಪ್ಯಾಕೇಜ್ ನಲ್ಲಿ ಅನೌನ್ಸ್ ಮಾಡಲಾಗಿದೆ ಆದರಿಂದ ಈಗ ಏನಪ್ಪಾ ಅಂದ್ರೆ ನಾಡಿನ ಜನತೆ ಪ್ರತಿಯೊಬ್ಬರು ಯಾರು ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಲ್ಲ ಆ ಪ್ರತಿಯೊಬ್ಬ ರೈತರು ಯಾರು ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಹೊಂದಿಲ್ಲ ಅವರು ಯಾವ ರೀತಿ ಒಂದು ಬೇರೆ ಬೇರೆ ಬ್ಯಾಂಕ್ ಗಳಲ್ಲಿ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಅದೇ ರೀತಿಯಾಗಿ ಒಂದು ಈ ಒಂದು ಬೇರೆ ಬೇರೆ ಬ್ಯಾಂಕ್ ಗಳಲ್ಲಿ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಏನೆಲ್ಲಾ ಡಾಕ್ಯುಮೆಂಟ್ ಗಳು ಬೇಕಾಗ್ತವೆ ಮತ್ತೆ ಅದರ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಂದ ಆಗುವಂತ ಬೆನಿಫಿಟ್ಸ್ ಏನು ಮತ್ತೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಈ ಒಂದು ವೆಬ್ಸೈಟ್ ನ ನೀವು ಓಪನ್ ಮಾಡ್ಕೊಂಡು ಇದರ ಒಂದು ಎಲ್ಲ ಡೀಟೇಲ್ಸ್ ನ ನೀವು ತಿಳ್ಕೊಬಹುದು ಇಲ್ಲಿ ನಾವು ಮೊದಲಿಗೆ ನಾನು ನೋಡೋದೈತಪ್ಪ ಅಂತಂದ್ರೆ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಬೇಕಂತಂದ್ರೆ ಇದರ ಒಂದು ಎಲಿಜಿಬಿಲಿಟಿ ಏನೇನಿದೆ ಅನ್ನೋದನ್ನ ನಾವು ನೋಡೋಣ ಇಲ್ಲಿ ನೀವು ನೋಡ್ತಿರಬಹುದು ಎಲಿಜಿಬಿಲಿಟಿ ಅಂತ ಒಂದು ಫಾರ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಲೋನ್ ಸ್ಕೀಮ್ಸ್ ಅಂತ ಇದೆ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಒಂದು ಎಲಿಜಿಬಿಲಿಟಿ ನಾವು ನೋಡೋದೈತಪ್ಪ ಅಂತಂದ್ರೆ ಯಾರು ಇದಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ನಾವು ನೋಡೋದೈತಪ್ಪ ಅಂತಂದ್ರೆ ಇಲ್ಲಿ ಇಂಗ್ಲಿಷ್ ನಲ್ಲಿ ಇದೆ ಫ್ರೆಂಡ್ಸ್ ನಾನು ಕನ್ನಡದಲ್ಲಿ ಹೇಳ್ತೀನಿ ನಿಮಗೆ ಇಲ್ಲಿ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂತಂದ್ರೆ ಪ್ರತಿಯೊಬ್ಬ ರೈತರು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ತಮ್ಮ ಹೊಲದಲ್ಲಿ ಕೆಲಸ ಮಾಡುವಂತ ರೈತರಾಗಿರಬಹುದು ಅಥವಾ ಬೇರೆ ಒಂದು ಹೊಲದಲ್ಲಿ ಕೆಲಸ ಮಾಡುವಂತ ಒಂದು ರೈತರಾಗಿರಬಹುದು ಆ ಒಂದು ರೈತರು ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಅದೇ ರೀತಿಯಾಗಿ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಮಿನಿಮಮ್ ವಯಸ್ಸು ಬಂದು ಏಜ್ ಅಂದ್ರೆ 18 ರಿಂದ 75 ವರ್ಷದ ಒಳಗಿನ ಇರುವಂತ ರೈತರು ಪ್ರತಿಯೊಬ್ಬ ರೈತರು ಒಂದು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಮತ್ತೆ ಅದೇ ರೀತಿಯಾಗಿ 60 ವರ್ಷಪಟ್ಟ 60 ವರ್ಷಕ್ಕಿಂತ ಮೇಲ್ಪಟ್ಟಂತ ಒಂದು ರೈತರು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಅವರಿಗೆ ಒಂದು ಸಹ ಅರ್ಜಿದಾರರು ಇರಬೇಕಾಗುತ್ತೆ ಇಷ್ಟು ಒಂದು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಒಂದು ಎಲಿಜಿಬಿಲಿಟಿ ಅಂತಾನೆ ಹೇಳಬಹುದು ಅದೇ ರೀತಿಯಾಗಿ ಇದಕ್ಕೆ ಏನೆಲ್ಲಾ ಡಾಕ್ಯುಮೆಂಟ್ ಗಳು ಬೇಕಾಗ್ತಾವಪ್ಪ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಒಂದು ಅರ್ಜಿನ ಸಲ್ಲಿಸಬೇಕಪ್ಪ ಅಂತಂದ್ರೆ ಯಾವ ಯಾವ ಡಾಕ್ಯುಮೆಂಟ್ ಗಳು ರಿಕ್ವೈರ್ಡ್ ಆಗ್ತಾವ ಅನ್ನೋದನ್ನ ನೋಡೋದೈತಪ್ಪ ಅಂತಂದ್ರೆ ಇಲ್ಲಿ ನಾವು ನೋಡಬಹುದು ಮೊದಲಿಗೆ ನಾವು ಒಂದು ಫುಲ್ಫಿಲ್ ಮಾಡಿದಂತ ಒಂದು ಅಪ್ಲಿಕೇಶನ್ ನ ಅಂದ್ರೆ ಸಿಗ್ನೇಚರ್ ಮತ್ತೆ ಫುಲ್ಫಿಲ್ ಮಾಡಿದಂತ ಒಂದು ಅಪ್ಲಿಕೇಶನ್ ನ ನಾವು ರೆಡಿ ಮಾಡಬೇಕಾಗುತ್ತೆ ಎರಡನೇದಾಗಿ ನಮಗೆ ಒಂದು ಐಡೆಂಟಿ ಪ್ರೂಫ್ ಮತ್ತೆ ಐಡೆಂಟಿ ಪ್ರೂಫ್ ನ ಕೊಡಬೇಕಾಗುತ್ತೆ ಐಡೆಂಟಿ ಪ್ರೂಫ್ ಅಂತಂದ್ರೆ ಆಧಾರ್ ಕಾರ್ಡ್ ಆಗಿರಬಹುದು ಒಂದು ಪಾನ್ ಕಾರ್ಡ್ ಆಗಿರಬಹುದು ಮತ್ತೆ ವೋಟರ್ ಐಡಿ ಕಾರ್ಡ್ ಆಗಿರಬಹುದು ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಆಗಿರಬಹುದು ಇವು ಡಾಕ್ಯುಮೆಂಟ್ ಗಳು ನಮಗೆ ಐಡೆಂಟಿ ಪ್ರೂಫ್ ಆಗಿ ಬೇಕಾಗುತ್ತೆ ಅದೇ ರೀತಿಯಾಗಿ ಒಂದು ಅಡ್ರೆಸ್ ಪ್ರೂಫ್ ಕೂಡ ನಾವು ಇಲ್ಲಿ ಕೊಡಬೇಕಾಗುತ್ತೆ ಅಡ್ರೆಸ್ ಪ್ರೂಫ್ ನಲ್ಲಿ ನಮಗೆ ಆಧಾರ್ ಕಾರ್ಡ್ ಆಗಿರಬಹುದು ಮತ್ತೆ ಪಾನ್ ಕಾರ್ಡ್ ಆಗಿರಬಹುದು ಮತ್ತೆ ವೋಟರ್ ಐಡಿ ಕಾರ್ಡ್ ಆಗಿರಬಹುದು ಡ್ರೈವಿಂಗ್ ಲೈಸೆನ್ಸ್ ಆಗಿರಬಹುದು ಇವು ಅಡ್ರೆಸ್ ಪ್ರೂಫ್ ಗೆ ನಾವು ಡಾಕ್ಯುಮೆಂಟ್ ಗಳನ್ನು ನಾವು ಕೊಡಬೇಕಾಗುತ್ತೆ ಮತ್ತೆ ಅದೇ ರೀತಿಯಾಗಿ ಮತ್ತೆ ಬೇರೆ ಒಂದು ಯಾವ ಒಂದು ಡಾಕ್ಯುಮೆಂಟ್ ಗಳು ಬೇಕಪ್ಪ ಅಂತಂದ್ರೆ ಇಲ್ಲಿ ಲ್ಯಾಂಡ್ ಡಾಕ್ಯುಮೆಂಟ್ ಕೂಡ ಬೇಕಾಗುತ್ತೆ ಅಂದ್ರೆ ಅರ್ಜಿ ಸಲ್ಲಿಸುವಂತ ರೈತರಿಗೆ ಸಂಬಂಧಪಟ್ಟಂತ ಒಂದು ಏನು ಭೂ ದಾಖಲಾತಿಗಳು ಏನಿರ್ತವೋ ಆ ಒಂದು ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ಬೇಕಾಗುತ್ತೆ ಅದೇ ರೀತಿಯಾಗಿ ನಾವು ನೋಡೋದೈತಪ್ಪ ಅಂತಂದ್ರೆ ಮತ್ತೆ ಇಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಯಾರು ಅರ್ಜಿ ಸಲ್ಲಿಸ್ತಾರ ಆ ಒಂದು ಅರ್ಜಿದಾರರ ಒಂದು ಫೋಟೋ ಕೂಡ ಬೇಕಾಗುತ್ತೆ ಮತ್ತೆ ನಿಮಗೆ ಬ್ಯಾಂಕ್ ನಲ್ಲಿ ಏನೇ ಬೇರೆ ಒಂದು ದಾಖಲಾತಿಗಳು ಬೇಕಂದ್ರೂ ಕೂಡ ಅವು ಕೂಡ ನಾವು ತಗೊಂಡು ಹೋಗಬೇಕಾಗುತ್ತೆ ಇಷ್ಟು ಒಂದು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವಂತ ಒಂದು ದಾಖಲಾತಿಗಳು ಅದೇ ರೀತಿಯಾಗಿ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಂದ ಒಂದು ರೈತರಿಗೆ ಆಗುವಂತ ಒಂದು ಬೆನಿಫಿಟ್ಸ್ ನ ನಾವು ನೋಡೋದೈತಪ್ಪ ಅಂತಂದ್ರೆ ಇಲ್ಲಿ ಒಂದೊಂದಾಗಿ ನಾನು ಕನ್ನಡದಲ್ಲಿ ನಿಮಗೆ ಹೇಳ್ತೀನಿ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಂದ ಒಂದು ರೈತರು ಏಕಕಾಲಕ್ಕೆ ಒಂದು ಸಾಲ ಸಿಗುತ್ತೆ ಅಂದ್ರೆ ರೈತರಿಗೆ ಪೂರಕವಾಗುವಂತ ಒಂದು ಯಾವುದೇ ಒಂದು ಬೀಜಗಳನ್ನ ಪರ್ಚೇಸ್ ಮಾಡೋಕಂದ್ರೆ ಒಂದು ಬೀಜನ ಕೊಂಡ್ಕೊಳ್ಳಕಾಗ್ಲಿ ಮತ್ತೆ ಇತರೆ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕೆಲಸಕ್ಕೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಅದೇ ರೀತಿಯಾಗಿ ಬೀಜಗಳು ಆಗಿರ್ಬೋದು ರಸಗೊಬ್ಬರಗಳಾಗಿರ್ಬೋದು ಮತ್ತೆ ಅದೇ
ರೀತಿಯಾಗಿ ಒಂದು ರೈತರು ಒಂದು ಯಾವುದೇ ಒಂದು ವ್ಯಾಪಾರಿ ಹತ್ರ ಮಾರಾಟ ಒಂದು ಬೆಳೆದಂತ ಬೆಳೆಗಳನ್ನ ಮಾರಾಟ ಮಾಡಿದಾಗ ಒಂದು ಟರ್ನ್ ಓವರ್ ಮಾಡಕ ಒಂದು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಬಹುದು ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ 3 ವರ್ಷಗಳವರೆಗೆ ಒಂದು ವ್ಯಾಲಿಡಿಟಿ ಅನ್ನು ಹೊಂದಿರುತ್ತೆ. ನಂತರ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಒಂದು ಏನು ರಿನೂವಲ್ ಕೂಡ ನಾವು ಮಾಡ್ಕಿನಬಹುದು. ಮತ್ತೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ನಿಂದ ದೇಶದ ಯಾವುದೇ ಒಂದು ಬೇರೆ ದೇಶದಲ್ಲಿ ಆಗಿರಬಹುದು ಅಥವಾ ದೇಶದಲ್ಲಿ ಇರುವಂತ ಯಾವುದೇ ಬ್ಯಾಂಕ್ಗಳಲ್ಲಿ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ನಿಂದ ಹಣವನ್ನ ಪಡಿಬಹುದು ಅಂತಾನೆ ಹೇಳ್ಬೋದು. ಅಂದ್ರೆ ಟ್ರಾನ್ಸಾಕ್ಷನ್ ಮಾಡಬಹುದು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನಿಂದ ಅಂತಾನೆ ಹೇಳ್ಬೋದು. ಇಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಒಂದು ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನಾವು. ಅದೇ ರೀತಿಯಾಗಿ ನಾವು ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಒಂದು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಈ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಂಡ ತಕ್ಷಣ ನೀವು ಕೆಳಗಡೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಕೆಳಗಡೆ ಬಂದರೆ ನಿಮಗೆ ಪ್ರತಿಯೊಂದು ಬ್ಯಾಂಕ್ಗಳ ಒಂದು ಲಿಂಕ್ ಅನ್ನು ಕೊಟ್ಟಿದೆ. ಅಂದರೆ ಅರ್ಜಿ ಯಾವ ರೀತಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸಲ್ಲಿಸಬೇಕು ಅನ್ನೋದನ್ನ ನಾವು ನೋಡೋಣ. ಇಲ್ಲಿ SBI ಲಿಂಕ್ ಅಂತ ಇದೆ, ಅದರ ಕೆಳಗಡೆ ಅಪ್ಲೈ ಏರಿಯಾ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಯಾವ ರೀತಿ ಅಪ್ಲೈ ಮಾಡೋದನ್ನು ತೋರಿಸುತ್ತೆ. ಅದೇ ರೀತಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಲಿಂಕ್ಸ್ ಇದೆ, ಆಕ್ಸಿಸ್ ಬ್ಯಾಂಕ್ ಲಿಂಕ್ ಇದೆ, ಮತ್ತು ICICI ಬ್ಯಾಂಕ್ ಲಿಂಕ್ಸ್ ಇದೆ, ಮತ್ತು HDFC ಲಿಂಕ್ ಕೂಡ ಇಲ್ಲಿ ಇದೆ. ನಿಮಗೆ ಬೇಕಾದಂಥ ಒಂದು ಬ್ಯಾಂಕ್ಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನಾನು SBI ಬ್ಯಾಂಕಿಂದು ನಿಮಗೆ ಅರ್ಜಿಯನ್ನು ಯಾವ ರೀತಿ ಸಬ್ಮಿಟ್ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅಂದರೆ ಅರ್ಜಿ ಸಲ್ಲಿಸೋದು ಯಾವ ರೀತಿ ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿ SBI ಕೆಳಗಡೆ ಒಂದು ಅಪ್ಲೈ ಏರಿಯಾ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು SBIಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ, ಒಂದು ಅರ್ಜಿಯನ್ನು ಸಲ್ಲಿಸಕ್ಕೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡೋದಾಯ್ತಪ್ಪ ಅಂತಂದ್ರೆ ಕೆಳಗಡೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಮೇಲೆ ನಾವು ಕೆಳಗಡೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ಮ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಒಂದು ಏನು ಫಾರ್ಮೇಟ್ ಅಂದರೆ ಫಾರ್ಮ್ ನಿಮಗೆ ಓಪನ್ ಆಗುತ್ತೆ. ಇದನ್ನು ನಾವು ಸಿಂಪಲಾಗಿ ಏನು ಮಾಡಬೇಕು, ಇಲ್ಲಿ ಮೇಲೆ ಒಂದು ಡೌನ್ಲೋಡ್ ಆಪ್ಷನ್ ಇದೆ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು, ಅಥವಾ ಪ್ರಿಂಟ್ ಆಪ್ಷನ್ ಕೂಡ ಇದೆ. ನೀವು ಇದನ್ನು ಒಂದು ಪ್ರಿಂಟನ್ನು ತಗೊಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ನ. ಇದನ್ನು ಪ್ರಿಂಟನ್ನು ತಗೊಂಡ್ಮೇಲೆ ನಿಮಗೆ ಯಾವ ರೀತಿ ಇದನ್ನು ನೀವು ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ನಾನು ಒಂದು ಡೆಮೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ನೀವು ಪ್ರಿಂಟ್ ತಗೊಂಡ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಇರುತ್ತೆ. ಮೇಲೆ ನೀವು ಇಲ್ಲಿ ಏನು ಮಾಡಬೇಕು, ಸ್ಟಾರ್ಟಿಂಗ್ನಲ್ಲಿ ಬ್ಯಾಂಕ್ ನೇಮ್ ಆಫ್ ಬ್ಯಾಂಕ್ ಅಂತ ಇದೆ, ನೀವು ಯಾವ ಒಂದು ಬ್ಯಾಂಕ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅನ್ನೋದನ್ನ ಬ್ಯಾಂಕ್ ಹೆಸರು ಹಾಕಬೇಕಾಗುತ್ತೆ, ಮತ್ತು ಬ್ರಾಂಚ್ ನೇಮ್ ಯಾವ ಊರಿನಲ್ಲಿ ಒಂದು ಆ ಬ್ರಾಂಚ್ ಇದೆ ಅನ್ನೋದನ್ನ ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ಅಪ್ಲಿಕೇಶನ್ನ ABCD ಅಂತ ಕಾಲಮ್ಗಳಿದ್ದಾವೆ, ಇವನ್ನ ಯಾವ ರೀತಿ ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಎ ಕಾಲಮ್ ಇದೆಯಲ್ಲ ಫ್ರೆಂಡ್ಸ್, ಇದು ಒಂದು ನಿಮಗೆ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಅದೆಲ್ಲ ಇರುತ್ತೆ, ಇದು ಬಿಟ್ಬಿಡಿ. ಮತ್ತು ನಾವು ಎರಡನೇ ಬಿ ಕಾಲಮ್ನಲ್ಲಿ ನಾವು ನೋಡೋದಾಯ್ತಪ್ಪ ಅಂತಂದರೆ ಈ ಒಂದು ಅಪ್ಲಿಕೇಶನ್ ಫಾರಮ್ನ ಯಾವುದಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ಇಶ್ಯೂ ಆಫ್ ಫ್ರೆಶ್ KCC ಅಂದರೆ ಒಂದು ಫ್ರೆಶ್ ಕ್ರೆಡಿಟ್ ಕಾರ್ಡ್ನ ಪಡೆಯೋಕ್ಕೆ ಈ ಒಂದು ಅಪ್ಲಿಕೇಶನ್ನ ಹಾಕ್ತಿದೀವಿ ಅನ್ನೋದ್ರ ಸಲುವಾಗಿ ಇಲ್ಲಿ ಮೊದಲ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಾವು ಸಿ ಕಾಲಮ್ನ ನಾವು ನೋಡೋದಾಯ್ತಪ್ಪ ಅಂತಂದರೆ ಇಲ್ಲಿ ನೋಡ್ತಿರೋದು ಪರ್ಟಿಕ್ಯುಲರ್ ಆಫ್ ಅಪ್ಲಿಕೇಂಟ್ ಅಂತ ಇದೆ. ಅಂದರೆ ಈ ಒಂದು ಸಿ ಕಾಲಮ್ನಲ್ಲಿ ನಾವು ಒಂದು ಈ ಸಿ ಕಾಲಮ್ನಲ್ಲಿ ನಿಮಗೆ ಒಂದು ಅಪ್ಲಿಕೇಂಟ್ ನೇಮ್ ಕೇಳುತ್ತೆ. ಅಂದರೆ ಅರ್ಜಿ ಸಲ್ಲಿಸ್ತಿರುವಂಥ ಒಂದು ಅರ್ಜಿದಾರನ ಹೆಸರನ್ನ ಹಾಕಬೇಕಾಗುತ್ತೆ, ಮತ್ತು ಅವರು ಒಂದು PM ಕಿಸಾನ್ ಅಕೌಂಟನ್ನು ಹೊಂದಿರಬೇಕಾಗುತ್ತೆ ಕಂಪಲ್ಸರಿ. ಇಲ್ಲಿ ನಾವು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಂತಂದರೆ ಯಾರು PM ಕಿಸಾನ್ ಅಕೌಂಟನ್ನು ಹೊಂದಿರ್ತಾರೋ ಅವರು ಮಾತ್ರ ಒಂದು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡ್ಬೋದು. ಇಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಕೌಂಟ್ ನಂಬರ್ನ ನಾವು ಇಲ್ಲೇ ಹಾಕಬೇಕಾಗುತ್ತೆ. ಅದೇ ರೀತಿಯಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋವಂಥವರಿಗೆ ಒಂದು ಎರಡು ಆಫರ್ಗಳು ಇಲ್ಲಿ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಅಂದರೆ ನಿಮಗೆ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ ಒಂದು ಸ್ಕೀಮು, ಮತ್ತು ಇನ್ನೊಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ ಎರಡು ಯೋಜನೆಗಳು ಕೊಟ್ಟಿದ್ದಾನೆ. ಅಂದರೆ ಸ್ಕೀಮ್ಸ್ ಇವು ಏನು ಪಾಲಿಸಿ ಇರ್ತಾವಲ್ಲ ಫ್ರೆಂಡ್ಸ್, ಆ ಥರ ಸ್ಕೀಮ್ಸ್. ನಿಮಗೆ ಬೇಕಾದರೆ ಇವು ಎರಡರಲ್ಲಿ ಯಾವುದಾದ್ರೂ ನಾವು ಒಂದು ತಗೊಬೋದು. ಮೊದಲನೇದಾಗ ನಾವು ನೋಡೋದಾಯ್ತಪ್ಪ ಅಂತಂದರೆ ಸುರಕ್ಷಾ ಭೀಮಾ ಯೋಜನೆ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದು ವರ್ಷಕ್ಕೆ 12 ರೂಪಾಯಿ ಮಾತ್ರ ನಿಮ್ಮ ಒಂದು ಅಕೌಂಟ್ನಿಂದ ಕಟ್ಟಾಗುತ್ತೆ. ಇದರ ಒಂದು ಸಮ್ಮರ್ ಶೂಟ್ ಬಂದು 2 ಲ್ಯಾಕ್ವರೆಗೆ ಇರುತ್ತೆ. ಇದು ಬೇಕಂತಂದರೆ ನಿಮಗೆ ಇಲ್ಲಿ ಮುಂದೆ ಎಸ್ ಅಂತ ಕ್ಲಿಕ್ ಮಾಡ್ಬೋದು ಅಥವಾ ನೋ ಅಂತ ಕ್ಲಿಕ್ ಮಾಡ್ಬೋದು. ಅದೇ ರೀತಿಯಾಗಿ ಒಂದು ಇನ್ನೊಂದು ಏನು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದು ಬಂದು ನಿಮಗೆ ಎರಡನೇ ಆಪ್ಷನ್ನಲ್ಲಿ 330 ರೂಪಾಯಿ ನಿಮಗೆ ವರ್ಷಕ್ಕೆ ಕಟ್ಟಾಗುತ್ತೆ. ಇದರ ಒಂದು ಸಮ್ಮರ್ ಶೂಟ್ ಬಂದು ಇದು ಕೂಡ 2 ಲ್ಯಾಕ್ವರೆಗೆ ಸಮ್ಮರ್ ಶೂಟ್ ಇರುತ್ತೆ. ಇದು ಬೇಕಂದರೆ ಎಸ್ ಅಂತ ಟಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಟಿಕ್ ಮಾಡಬೇಕಾಗುತ್ತೆ. ಈ ಎರಡು ಆಪ್ಷನ್ನಲ್ಲಿ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು, ಯಾವುದಾದ್ರೂ ಒಂದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಅಮೌಂಟು ವರ್ಷಕ್ಕೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಒಂದು PM ಕಿಸಾನ್ ಅಕೌಂಟ್ಲಿಂದನೇ ಡೈರೆಕ್ಟಾಗಿ ಕಟ್ಟಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಒಂದು ಮತ್ತೆ ಡಿ ಕಾಲಮ್ನ ನಾವು ನೋಡೋದಾಯ್ತಪ್ಪ ಅಂತಂದರೆ ಇಲ್ಲಿ ಡೀಟೇಲ್ಸ್ ಆಫ್ ಎಕ್ಸಿಕ್ಯೂಟಿಂಗ್ ಲೋನ್ಸ್ ಇಫ್ ಎನಿ ಅಂತ ಕೇಳುತ್ತೆ. ಅಂದರೆ ನೀವು ಬೇರೆ ಬ್ಯಾಂಕ್ಗಳಲ್ಲಿ ಏನಾದರೂ ಲೋನನ್ನು ಹೊಂದಿದ್ರೆ ಆ ಒಂದು ಲೋನ್ ಡೀಟೇಲ್ಸ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಅಂದರೆ ಯಾವ ಬ್ಯಾಂಕ್ನಲ್ಲಿ ನೀವು ಲೋನ್ ತಗೊಂಡಿದ್ದೀರಿ ಅಂತ ಬ್ಯಾಂಕ್ ಹೆಸರು ಹಾಕಬೇಕಾಗುತ್ತೆ, ಬ್ರಾಂಚ್ ನೇಮ್ ಹಾಕಬೇಕಾಗುತ್ತೆ, ಮತ್ತು ಯಾವುದ್ರ ಸಲ ತಗೊಂಡಿದ್ರಿ, ಮತ್ತು ಇನ್ನೂ ಎಷ್ಟು ಸಾಲ ಕಟ್ಟಬೇಕಾಗುತ್ತೆ ಅನ್ನೋದನ್ನು ಹಾಕಬೇಕಾಗುತ್ತೆ, ಮತ್ತು ಅದರಲ್ಲಿ ಆ ಲೋನ್ನಲ್ಲಿ ನೀವು ಕಟ್ಟುವಂಥ ಸಮಯದಲ್ಲಿ ಓವರ್ ಡ್ಯೂ ಏನಾದರೂ ಮಾಡಿದ್ರೆ ಅನ್ನೋದು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ.
ಮತ್ತೆ ಮುಂದೆ ನಾವು ಈ ಕಾಲಂನ ನಾವು ನೋಡೋದೈತಪ್ಪ ಅಂತಂದ್ರೆ ಪರ್ಟಿಕ್ಯುಲರ್ಸ್ ಆಫ್ ಟೋಟಲ್ ಲ್ಯಾಂಡ್ ಹೋಲ್ಡಿಂಗ್ ಆಫ್ ದಿ ಅಪ್ಲಿಕೆಂಟ್ಸ್ ಅಂಡ್ ಕ್ರಾಪ್ಸ್ ಅಂತ ಇದೆ. ಅಂದ್ರೆ ಇಲ್ಲಿ ನೀವೇನಾದರೂ ಒಂದು ನೀವು ರೈತರು ಏನಾದರೂ ಭೂಮಿಯನ್ನು ಹೊಂದಿದ್ರೆ ಯಾವ ವಿಲೇಜ್ ನಲ್ಲಿ ಭೂಮಿ ಇದೆ ಅದು ಮತ್ತೆ ಅದರ ಒಂದು ಸರ್ವೆ ನಂಬರ್ ಹಾಕಬೇಕಾಗುತ್ತೆ. ಆ ಭೂಮಿ ಹೊಂದಿರೋದು ಏನು ಓನಾ ಅಥವಾ ಲೀಸಾ ಅನ್ನೋದನ್ನ ನೀವು ಹಾಕಬೇಕಾಗುತ್ತೆ. ಅದೇ ರೀತಿಯಾಗಿ ಯಾವ ಒಂದು ಬೆಳೆಯನ್ನ ಆ ಹೊಲದಲ್ಲಿ ಅಥವಾ ನಿಮ್ಮ ಒಂದು ಭೂಮಿಯಲ್ಲಿ ಬೆಳಿತಾ ಇದ್ರೆ ಅನ್ನೋದನ್ನ ಕೂಡ ಇಲ್ಲಿ ಡೀಟೇಲ್ಸ್ ಆಗಿ ಈ ಕಾಲಮ್ ನಲ್ಲಿ ನಾವು ಹಾಕಬೇಕಾಗುತ್ತೆ. ಅದೇ ರೀತಿಯಾಗಿ ನಾವು ಎಫ್ ಕಾಲಮ್ನ ನಾವು ನೋಡೋದೈತಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಕೆಸಿಸಿ ಟು ಫಿಶರ್ಸ್ ಅಂಡ್ ಅನಿಮಲ್ಸ್ ಹಸ್ಬೆಂಡ್ರಿ ಫಾರ್ಮರ್ಸ್ ಅಂತ ಇದೆ. ಅಂದ್ರೆ ನೀವೇನಾದ್ರೂ ನೀವು ಇಂದು ಪಶುಸಂಗೋಪನೆ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಈ ತರ ಏನಾದ್ರೂ ಮಾಡ್ತಾ ಇದ್ರೆ ಯಾವ ವಿಲೇಜ್ ನಲ್ಲಿ ಮಾಡ್ತಾ ಇದ್ರೆ ಮತ್ತೆ ಎಷ್ಟು ಅನಿಮಲ್ಸ್ ಅಂದ್ರೆ ಒಂದು ಎಷ್ಟು ಅನಿಮಲ್ಸ್ ನಿಮ್ಮ ಹತ್ರ ಅದಾವ, ಟೋಟಲ್ಸ್ ಕುರಿ ಆಗಿರ್ಬೋದು ಮತ್ತೆ ಆಡ್ ಆಗಿರ್ಬೋದು ಎಷ್ಟಿದಾವೆ, ಮತ್ತೆ ಹಂದಿ ಸಾಗಾಣಿಕೆ ಏನೋ ಮಾಡ್ತಾ ಇದ್ರೆ ಅವು ಎಷ್ಟಿದಾವೆ, ಟೋಟಲ್ ಡೀಟೇಲ್ಸ್ ನ ಈ ಒಂದು ಎಫ್ ಕಾಲಮ್ ನಲ್ಲಿ ನಾವು ಹಾಕಬೇಕಾಗುತ್ತೆ. ಅದು ಹಾಕಿದ ನಂತರ ನಿಮಗೆ ಇಲ್ಲಿ ಒಂದು ಸೆಕ್ಯೂರಿಟಿ ಪರ್ಪೋಸ್ ಇದೆ, ಅದನ್ನ ಖಾಲಿ ಬಿಡಿ ಫ್ರೆಂಡ್ಸ್, ಬ್ಯಾಂಕ್ ನಲ್ಲಿ ಕೇಳಿ ಅದನ್ನ, ಅದರದ್ದು ಏನಾದರೂ ಡೀಟೇಲ್ಸ್ ಇದ್ರೆ ನಿಮಗೆ ತಿಳಿಸ್ಕೊಡ್ತಾರೆ. ಮತ್ತೆ ನಂತರ ನಾವು ಕೆಳಗಡೆ ನೋಡೋದಾಯ್ತಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಬಂದ್ರೆ ಡಿಕ್ಲರೇಷನ್ ಇರುತ್ತೆ. ಇಲ್ಲಿ ನೀವು ಸಿಗ್ನೇಚರ್ ಅಂತಿದೆ, ಅಂದ್ರೆ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅವ್ರ ಒಂದು ಸಿಗ್ನೇಚರ್ ನ ನಾವು ಇಲ್ಲಿ ಮಾಡಬೇಕಾಗುತ್ತೆ. ಸಿಗ್ನೇಚರ್ ನ ಮಾಡಿದ ತಕ್ಷಣ ಈ ಒಂದು ಫಾರಂ ಜೊತೆಗೆ ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು, ಒಂದು ಜೆರಾಕ್ಸ್ ಸೆಟ್ ಗಳನ್ನ ನೀವು ತಗೊಂಡು ಹೋಗಬೇಕಾಗುತ್ತೆ. ಅಡ್ರೆಸ್ ಪ್ರೂಫಿಗೆ ಮತ್ತೆ ಐಡೆಂಟಿಟಿ ಪ್ರೂಫಿಗೆ ಜೆರಾಕ್ಸ್ ನ ತಗೊಂಡು ಹೋಗಬೇಕಾಗುತ್ತೆ, ಮತ್ತೆ ಫೋಟೋವನ್ನ ನೀವು ತಗೊಂಡು ಹೋಗಬೇಕಾಗುತ್ತೆ. ಇಷ್ಟನ್ನ ತಗೊಂಡೋಗಿ ನೀವು ನಿಮ್ಮ ಒಂದು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಕೊಟ್ಟರೆ ನಿಮಗೆ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯೋಕೆ ನಿಮಗೆ ಒಂದು ಅರ್ಜಿ ಹಾಕಿದಂತೆ ಆಗುತ್ತೆ. ಅದು ಸ್ವಲ್ಪ ದಿನಗಳ ನಂತರ ನಿಮಗೆ ಒಂದು ಡೀಟೇಲ್ಸ್ ಮತ್ತೆ ನೀವು ಬ್ಯಾಂಕಿಗೆ ಹೋಗಿ ತಿಳ್ಕೊಬಹುದು ಅಥವಾ ಮೊಬೈಲ್ ಮೆಸೇಜ್ ಮುಖಾಂತರ ನೀವು ಪಡಿಬಹುದು ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಒಂದು ಬೇರೆ ಬೇರೆ ಬ್ಯಾಂಕ್ ಗಳಲ್ಲಿ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ಇಲ್ಲಿ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿದು ಕೆಳಗಡೆ ಕೂಡ ಇದೆ, ನಿಮಗೆ ಒಂದು ಸ್ಲಿಪ್ ನ ಅರ್ದು ಕೊಡ್ತಾರೆ. ಇಲ್ಲಿ ಸಿಗ್ನೇಚರ್ ಆಫೀಸರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಒಂದು ಸಿಗ್ನೇಚರ್ ಮಾಡಿ ಈ ಒಂದು ಹಾಫ್ ಕಾಪಿಯನ್ನ ಕೊಡ್ತಾರೆ, ಇದನ್ನ ನೀವು ತೆಗೆದಿಟ್ಕೊಂಡಿರ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬರುವಂತ ಸಂದರ್ಭದಲ್ಲಿ ಅದನ್ನ ತೋರಿಸಿದ್ರೆ ನಿಮಗೆ ಬ್ಯಾಂಕ್ ನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ.